ಇಮೇಲ್ ಮೂಲಕ ಯುವತಿ ಸ್ನೇಹಿತ ಕಿಂಗ್ ಪಿನ್ ಗೆ ನೋಟಿಸ್ ಅನ್ನು ನೀಡೋಕೆ ಮುಂದಾಗಿದ್ದಾರೆ. ಮೂರು ಮಂದಿ ಸಿಡಿಕೋರರ ಜೊತೆಗೆ ಇರುವ ಬಗ್ಗೆ ಎಸ್ಐಟಿಗೆ ಮಾಹಿತಿ ಇದೆ. ಈಗಾಗಲೇ ನಾಲ್ಕು ಮಂದಿಗೆ ನೋಟಿಸ್ ಅನ್ನು ಎಸ್ಐಟಿ ನೀಡಿದೆ. ಸೊ ನಾಳೆ ವಿಚಾರಣೆಗೆ ಹಾಜರಾಗ್ತಾರ ನಾಲ್ಕು ಮಂದಿ ಸಿಡಿಕೋರರು. ಸೊ ಸಿಡಿ ಮಾಸ್ಟರ್ ಮೈಂಡ್ಗಳ ಹಿಸ್ಟರಿಯನ್ನು ಈಗ ಎಸ್ಐಟಿ ಸಂಗ್ರಹಿಸಿದೆ. ಇಮೇಲ್ ಮೂಲಕ ಯುವತಿ ಸ್ನೇಹಿತ ಹಾಗೂ ಕಿಂಗ್ ಪಿನ್ ಗೆ ನೋಟಿಸ್ ಅನ್ನು ಕೊಡೋಕೆ ಮುಂದಾಗಿದ್ದಾರೆ. ಮೂರು ಮಂದಿ ಸಿಡಿಕೋರರ ಜೊತೆಗೆ ಇರುವ ಬಗ್ಗೆ ಈಗ ಎಸ್ಐಟಿಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ನಾಲ್ಕು ಮಂದಿಗೆ ನೋಟಿಸ್ ಅನ್ನು ಎಸ್ಐಟಿ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರ ನಾಲ್ಕು ಮಂದಿ ಸಿಡಿಕೋರರು ಅನ್ನೋದಿದೆ. ಎಸ್ ಉಮೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ನಾಲ್ಕು ಜನ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಅಥವಾ ಎಸ್ಐಟಿ ತಂಡವೇ ಹೋಗಿ ಅವರನ್ನು ಎಳೆದುಕೊಂಡು ಬರುವಂತಹ ಪರಿಸ್ಥಿತಿಯಲ್ಲಿ ಇದೆಯಾ, ಅಥವಾ ಆ ಟೀಮ್ನಲ್ಲಿರೋರು ಬಂದು ಅವರೇ ವಿಚಾರಣೆಗೆ ಹಾಜರಾಗುವಂತಹ ಪರಿಸ್ಥಿತಿ ಇದೆಯಾ? ಅರುಣ್, ಎರಡು ದಿನಗಳ ಹಿಂದೆನೆ ಕೂಡ ಈ ನಾಲ್ಕು ಜನರನ್ನ ಏನು ಎಸ್ಐಟಿ ಪೊಲೀಸರು ವಿಚಾರಣೆಗೆ ಕರೆದಿದ್ರು, ಅದರಂತೆ ಅವ್ರು ಕರ್ಕೊಂಬಂದು ವಿಚಾರಣೆ ಮಾಡಿ ಕೂಡ ಎರಡು ದಿನ ವಾಪಸ್ ಕಳಿಸಿರುವಂಥದ್ದು. ಹಾಗಾಗಿ ಅವರು ಮತ್ತೆ ಎಸ್ಕೇಪ್ ಆಗುವ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ನಾಳೆಗೆ ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಹಾಗೆಂತ ಪೊಲೀಸರು ನೋಟಿಸ್ ಕೊಟ್ಟು ಸುಮ್ಮನಾಗೋದಿಲ್ಲ. ಅವರ ಆರೋಪಿಗಳು ಎಲ್ಲೆಲ್ಲಿದ್ದಾರೆ, ಅವರ ಹಿನ್ನೆಲೆ ಏನು, ಅವರು ಯಾವ್ಯಾವ ಕಡೆ ಓಡಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಒಂದು ವೇಳೆ ಅಲ್ಲಿ ಎಸ್ಕೇಪ್ ಆಗುವ ಪ್ರಯತ್ನ ಪಟ್ಟರೆ ಪೊಲೀಸರು ಬಂಧನ ಮಾಡುವ ಸಾಧ್ಯತೆ, ಆರೋಪಿಗೆ ಈಗೇನು ನಾಲ್ಕಾರು ವ್ಯಕ್ತಿಗಳಿಗೇನಿದೆ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ನಾಳೆ ಅವರಿಗೆ ನೋಟಿಸ್ ನೀಡಿರುವಂಥದ್ದು. ನಾಲ್ಕು ಜನ ಕೂಡ ನಾಳೆ ವಿಚಾರಣೆಗೆ ಹಾಜರ ಆಗಲೇಬೇಕಾಗುತ್ತೆ. ಅವ್ರ ಜೊತೆಗೆ ಈಗಾಗಲೇ ಯುವತಿಗೂ ಕೂಡ ಅವ್ರ ಮನೆ ಮತ್ತು ಸ್ನೇಹಿತರಿಗೆ ಮುಖಾಂತರ ನೋಟಿಸ್ ನೀಡುವ ಎಲ್ಲ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಯುವತಿ ಪೊಲೀಸರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಯುವತಿಗೆ ನೋಟಿಸ್ ರೀಚ್ ಆಗಿದೆಯಾ ಇಲ್ಲ ಅನ್ನೋದು ನಾಳೆ ಗೊತ್ತಾಗ್ತಾ ಇರಲಿದೆ. ಒಟ್ಟಿನಲ್ಲಿ ಈಗ ನಾಲ್ಕು ಜನ ನಾಳೆ ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ವಿಚಾರಣೆಯಲ್ಲಿ ಒಂದು ವೇಳೆಯಲ್ಲಿ ಸೂಕ್ತ ದಾಖಲೆಗಳೇನೋ ಸಿಕ್ಕರೆ ನಾಳೆ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇದರ ಬೆನ್ನಲ್ಲೇ ಈ ಮೂವರು ಏನಿದ್ದಾರೆ, ಮೂವರನ್ನು ಕೂಡ ನಾಳೆ ಬಂಧನ ಮಾಡ್ತಾರೆ. ಬಂಧನದ ನಂತರದಲ್ಲಿ ಯುವತಿ ಮತ್ತು ಈ ನಾಲ್ಕು ಜನರ ಹೇಳಿಕೆಗಳು ಮತ್ತು ವಿಚಾರಣೆಗಳ ಆಧಾರದ ಮೇಲೆ ಎಸ್ಐಟಿ ಪೊಲೀಸರ ತನಿಖೆ ಮುಂದುವರಿಯಲಿದೆ. ಅರುಣ್,